शुभ नुडिया गिनी रामा देवराक्त्य इंथ अवकाश मत शिवराम ಏನು ಜನರಿಗೆ ಆಸರೆ ಆಗಿದ್ಯಾ ಇನ್ನ ಅಧಿಕಾರ ಸಿಕ್ಕರೆ ಎಷ್ಟು ಜನರನ್ನ ಉದ್ಧಾರ ಮಾಡಬಹುದು ಯೋಚನೆ ಮಾಡು ಶಿವರಾಮ್ ಏ ಮಿಸ್ಸೆಸ್ ಪೈಲ್ವಾನ ನಿನ್ನ ಗಂಡ ನನ್ನ ಮುಂದೆ ಏನು ಅಲ್ಲ ನನ್ನ ಕಾಲಾಗಿನ ಕಸ ಅಧ್ಯಕ್ಷರೇ ನಿಮ್ಮ ಪಾರ್ಟಿ ಯುವಾಧ್ಯಕ್ಷನ ಪಟ್ಟ ಅಲಂಕರಿಸೋ ನಾಲಿಗೆ ಹೀಗಿರಬೇಕಾ ಇಷ್ಟು ಕೆಟ್ಟದಾಗಿ ಮಾತಾಡಬೇಕಾ ರಾಧಿರಾ ನೀ ಗಪ್ ನಿಂದ್ರೆ ಮಹಾತಿ ನೀ ನನ್ನ ಮಗನ್ನ ಕೇಳಸಕ್ಕೆ ಹತ್ತಿ ಅದಕ್ಕೆ ಅವ ಹಂಗ ಮಾತಾಡಕ್ಕೆ ಹತ್ತಾನ ಇಲ್ಲ ಅಂತಂದ್ರೆ ಅವ ಹಂಗ ಮಾತಾಡವ ಅಲ್ಲ ನಾಲಿಗೆ ಗುಣ ಹೇಳತೆ ಐ ಸಾಹೇಬ್ರೆ ನಿಮ್ಮ ಮಗನ ಗುಣ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅದು ಅಲ್ಲದೆ ಈ ಊರಲ್ಲಿ ಒಳ್ಳೆ ಪ್ರಭಾವ ಅಂತ ಬಂದ್ರೆ ನನ್ನ ಗಂಡನ್ನ ಮೀರಿಸೋರು ಯಾರು ಇಲ್ಲ ಏ ಏನಿನ್ ಗಂಡ ಯಾರಿನ್ ಗಂಡ ಬೀದಾಗ ಬಿಕಾರಿ ತರ ಇದ್ದ ಈ ಬಿಕಾರಿನ ನಮ್ಮ ಆಯಿ ಬೆಳೆಸಿದ್ದು ಇವತ್ತು ನಿನ್ನ ಗಂಡ ಈ ಮಟ್ಟಕ್ಕೆ ಬಂದಾನ ಅಂದ್ರೆ ನಮ್ಮ ಆಯಿ ಕಾರಣ ನಮ್ಮ ಆಯಿ ಕಟ್ಟಿ ಸಾಮ್ರಾಜ್ಯದಾಗ ಇವ ಒಂದು ಗೆದ್ದಲು ಹುಳ ಮಾತ್ರ ಮಿಸ್ಟರ್ ರಣಧೀರ್ ಹಾವು ಹುತ್ತಾನ ಕಟ್ಟಲ್ಲ ಹುತ್ತಾನ ಕಟ್ಟೋದು ಗೆದ್ದಲು ಹುಳನೇ ಅದನ್ನ ಹಾವ ಆಕ್ರಮಿಸ್ಕೊಳ್ಳತಷ್ಟೇ ಓ ಮಾತಿ ನಿನ್ನ ಮಾತಿನ ವರ್ಷ ಇಲ್ಲಿ ತೋರಿಸ್ಬ್ಯಾಡ ನಡಿ ಹೊರಗ ಅಧ್ಯಕ್ಷೆ ಈ ರೀತಿ ಕೂಗಿ ಅರ್ಚಾಡಿ ಇನ್ನೊಬ್ಬರ ಧ್ವನಿನ ಆದ್ಮಿ ಇಡೋದ್ರಲ್ಲಿ ಅರ್ಥನೇ ಇಲ್ಲ ಮಲ್ಲಿಕಾರ್ಜುನ್ ಪಾಟೀಲ್ ಅವರೇ ಪಾರ್ಟಿ ಯುವಾಧ್ಯಕ್ಷನ್ ಪಟ್ಟಕ್ಕೆ ಶಿವರಾಮನ ನಾಮ ನಿರ್ದೇಶನ ಮಾಡಿದ್ರೆ ನಿಮ್ಮ ಸಹಾಯ ನಿಮ್ಮ ಸಪೋರ್ಟ್ ಶಿವರಾಮ ಮೇಲೆ ಇರತ್ತೋ ಇಲ್ವೋ ಮಲ್ಲಿಕಾರ್ಜುನ್ ಪಾಟೀಲ್ ಅನ್ನು ನನಗ ಸಪೋರ್ಟ್ ಮಾಡ್ತಾನೆ ಶಿವಾನು ನನಗ ಸಪೋರ್ಟ್ ಮಾಡ್ತಾನೆ ಇಲ್ಲಿ ಒಂದು ಚರ್ಚಾ ನಡೆಯಕ ಹತ್ತೈತಿ ಅಷ್ಟ ಅವಿರೋಧವಾಗಿ ನನ್ನ ಮಗನ ಆಯ್ಕೆ ಆಗ್ತಾನೆ ಕ್ಷಮಿಸಿ ಆಯ್ ಸಾಹೇಬ್ರೇ ಅಧ್ಯಕ್ಷರೇ ಶಿವರಾಮಣ್ಣನ ಅಂತ ಒಳ್ಳೆ ವ್ಯಕ್ತಿಗೆ ಪಟ್ಟ ಕಟ್ತೀನಿ ಅಂದ್ರ ನಾನು ಖುಷಿಯಾಗಿ ಒಪ್ಪಕೋತೀನಿ ಅದೇ ಈ ರಣಧೀರನ ಯುವಾಧ್ಯಕ್ಷ ಸ್ಥಾನ ಕೊಟ್ರೆ ಬಿಲ್ಕುಲ್ ಒಪ್ಪೋದಿಲ್ಲ ರೀ ಅವನಿಗಿಂತ ನಾನೇ ಎಷ್ಟು ಮೇಲಿದ್ದೀನಿ ರೀ ಏನ್ ಮೇಲೆ ಯಾವುದಾಗ ಮೇಲೆ ಆಸ್ತಿದಾಗ ಅಂತಸ್ತಾಗ ತಾಕತ್ತಾಗ ನೋಡಿದ್ರೆ ಅಧ್ಯಕ್ಷೆ ನೋಡಿ ಹೇಗೆ ಗುಂಡಾಗಿರಿ ಮಾಡ್ತಾರೆ ನೋಡಿ ಮಾತಿ ಗುಂಡಾಗಿರಿ ನೋಡ್ಬೇಕೇನ ನಿನ್ ಗುಂಡಾಗಿರಿ ನೋಡ್ಬೇಕ ಇವಾಗ ತೋರಿಸ್ತೀನಿ ನೋಡ ಸಾಕಾರ ಬಹಳ ಆತು ಸಾಕ್ ನಿಂದ್ರಿಸ್ರಿ ಏ ಏನ್ ಮಾಡ್ತೀಯ ಹಾ ಏನ್ ಮಾಡ್ತೀಯ ಇವತ್ತು ನಿನ್ನ ಮಸ್ತ್ ಮಗಳ ಮೇಲೆ ಕೈ ಮಾಡ್ತಿ ಶಿವ ನನ್ನ ಮಸ್ತ್ ಮಗಳ ಮೇಲೆ ಕೈ ಮಾಡ್ತೀನಿ ನಾ ಶಿವ ಶಿವ
ನನ್ನ ಮಸ್ತ್ರ ಮಗಳ ಮೇಲೆ ಕೈ ಮಾಡ್ತೀನಿ ನಾ ಶಿವ ಇಲ್ಲೇ ನಡೀತು ಅದು ನಡೀಬಾರ್ದಾಗಿತ್ತು ಎಲ್ಲ ಹಿರಿಯರಿಗೆ ನಾನು ಕ್ಷಮ ಕೇಳ್ತೇನೆ ಅದರಾಯಿ ಸಾವಕಾರ ಮಾಡಿದ ತಪ್ಪೈತ್ರಿ ಅವರು ಮಾಡಿದ ತಪ್ಪಿಗೆ ಅವರು ಕ್ಷಮ ಕೇಳಕಬೇಕು ಏ ಶಿವ ಸಾವಕಾರ ಮಾಡಿದ ತಪ್ಪು ನೀನು ಹೆಂಕಿ ಮಾಡಿ ಸರಿಯಾನಾ ಸಿಂದೆ ನಡಕ ಮಾತಾಡಕ ಹೋಗಬೇಡ ದೇವರಾಣಿ ಮಾಡಿ ಹೇಳ್ತೀನಿ ಇಲ್ಲೇ ಸಿಕ್ಕಿದು ಇದನ್ನ ಏ ಶಿವ ಇದು ನೀನು ಗುಂಡಾ ಗಲ್ಲಿ ಅನ್ಕೊಂಡಿದ್ದೀಯಾ ನಾ ಇದು ಪಾರ್ಟಿ ಮೀಟಿಂಗ್ ಪಾರ್ಟಿ ಮೀಟಿಂಗ್ ನಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಿಲ್ಲ ನಿನ್ನಂತವನ ಹೆಸರನ್ನ ಸೂಚಿಸಿದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ತಪ್ಪು ತಿಳಿಬೇಡಿ ಅಧ್ಯಕ್ಷರೇ ಯಾರೇ ಆಗಲಿ ಕೆರಳಿಸಿದ್ರೆ ಕೆರಳೋದು ಸಹಜ ಇಲ್ಲಿ ಶಿವರಾಮ್ ಡಿಫೆಂಡ್ ಮಾಡ್ಕೊಂಡೆ ಹೊರತು ಅಟ್ಯಾಕ್ ಮಾಡಲಿಲ್ಲ ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಹೆಂಡತಿ ಮೇಲೆ ಯಾರಾದರೂ ಕೈ ಮಾಡಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ ಮಾತಿ ಕೇಳಿದ ತಕ್ಷಣನೇ ಕೋಪ ಬರತ್ತಲ್ವಾ ಸರ್ ಇನ್ನ ಕಣ್ಣು ಮುಂದೆನೇ ಹೆಂಡತಿಗೆ ಹೊಡೆದ್ರೆ ಎಷ್ಟು ಆಕ್ರೋಶ ಬರಬೇಡ ನನಗೆ ತಿಳಿದ ಮಟ್ಟಿಗೆ ಶಿವರಾಮನಿಗೆ ಬಂದ ಆಕ್ರೋಶ ಏನಾದರೂ ಇವತ್ತು ಸ್ಫೋಟ ಆಗಿದ್ರೆ ಇಲ್ಲಿ ರಕ್ತಪಾತನೇ ಆಗ್ತಿತ್ತು ಆಗೈತಲ್ಲ ರಕ್ತನೇ ಹೊರದೈತಿ ಸುಮ್ಮನೆ ದಯವಿಟ್ಟು ಸುಮ್ಮನೆ ಭವಾನಿ ಅವರೇ ನಡೆದ ಘಟನೆ ಬಗ್ಗೆ ಏನು ಹೇಳ್ತೀರಿ ನೀವು ಶಿವರಾಮ ನಿಮಗೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರಿ ಈಗ ನಿಮ್ಮ ನಡುವೆನೇ ಜಗಳ ಬಂತಲ್ಲ ಇಲ್ರಿ ಅಧ್ಯಕ್ಷರ ಸಾಯಿ ತನಕ ನನ್ನ ಸಪೋರ್ಟ್ ಆಯಿಗೆ ಇರ್ತೈತ್ರಿ ಇಲ್ಲ ನಿಮ್ಮಿಬ್ಬರ ನಡುವೆ ಕಿತ್ತಾಟ ಆಗಿರೋದ್ರಿಂದ ನೀವಿಬ್ಬರು ಸೇರ್ಕೊಂಡು ಪಕ್ಷನ ಸಂಘಟನೆ ಮಾಡ್ತೀರಿ ಅನ್ನೋ ವಿಶ್ವಾಸ ನನಗಿಲ್ಲ ಸದ್ಯಕ್ಕೆ ಮಲ್ಲಿಕಾರ್ಜುನ ಪಾಟೀಲ್ ಹೆಸರನ್ನ ಯುವ ಅಧ್ಯಕ್ಷನ ಸ್ಥಾನಕ್ಕೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀನಿ ನಾನೀನು ಬರ್ತೀನಿ ನಮಸ್ಕಾರ ಸಾಹೇಬ್ರ ದುರ್ಗಕ್ಕೆ ಹೋಗ್ಬೇಡ್ರಿ ನನ್ನ ಮಾತು ಕೇಳಿ ಸಾಹೇಬ್ರ ಯಾಕೋ ಯಾಕೇನು ಮಾತಾಡವಲ್ರಿ ಮಕ್ಕಳು ಸುಖ ಅಷ್ಟ ಬೇಕನ್ ನಿಮಗ ಕಷ್ಟ ಕಾರ್ಪಣ್ಯ ಏನು ಬೇಡಲ್ಲ ವಿದ್ಯಾ ಅವರೇ ನೀವು ಹೇಳ್ತಾ ಇರೋದು ಸರಿಯಾಗಿದೆ ನಮ್ಮಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಮಾಸ್ತರ ನೀವು ಕ್ಷಮ ಕೇಳೋ ಅವಶ್ಯಕತೆ ಇಲ್ಲ ಈಗೇನು ನೀವು ಮಾಡಿರಲ್ಲ ಅದು ಬರೋಬ್ಬರಿನ ಮಾಡಿ ನೀವು ಬರದೇ ಇದ್ದಿದ್ದ ಛಲಾ ನೀವು ಬರದೇ ಇದ್ದಿದ್ದ ಕಾಲನ ಮಹತಿ ಗೌರವನ್ ಕರ್ಕೊಂಡು ಕಡೆಗೆ ನಿಮ್ಮ ಮನೆಗೆ ಬಂದಿದ್ದು ನಿಮ್ಮ ಮನೆಗೆ ಬಂದ ಮೇಲೆ ಅಲ್ಲನ ಗೌರವನ ನಿಜವಾದ ಬಣ್ಣ ಬಯಲಾಗಿದ್ದು ಇದೆಲ್ಲ ಆ ಭಗವಂತನ ಆಟ ಐತಿ ನೀವು ಬರದೇ ಇರೋದಕ್ಕೆ ಕಾರಣ ಮಹತಿ ಬ್ಯಾಡ ಅಂತಲ್ಲ ಭಗವಂತನ ಇಚ್ಛಾ ಇರಲಿಲ್ಲ ಅಂತ ಬರೋಬ್ಬರಿ ಹೇಳಿದ್ರಿ ಅಪ್ಪರ ಇಷ್ಟು ಸೂಕ್ಷ್ಮತನ ಅರ್ಥ ಆಗಿದ್ರೆ ಒಳ್ಳೇದಿತ್ತು ಸೀಮಾ
ಹಾಕಿದ್ದೀನಿ.